ಅರ್ಚನಾ, ಅರ್ಚನಾ, ನಾವಿಬ್ರು ಮತ್ತೆ ಅಪ್ಪ ಅಮ್ಮ ಆಗ್ತೀವಿ ಅಂದಾಗ ರತ್ನ ಮತ್ತೆ ಶಿವು ಎಷ್ಟು ಸಂತೋಷ ಪಟ್ರು ಗೊತ್ತಾ? ರತ್ನ ಅಂತೂ ನನಗೆ ತಕ್ಷಣ ಪಾಯಸ ಮಾಡಿಕೊಟ್ಲು. ಈ ವಿಷಯನ ನನ್ನ ದೊಡ್ಡಪ್ಪನ ಹತ್ರನೂ ಹೇಳಿದೆ, ಅವರು ಕೂಡ ತುಂಬ ಸಂತೋಷ ಪಟ್ರು. ಈಗ ವಾರಸುದಾರ ಬರ್ತಾ ಇದ್ದಾನೆ, ಮನೆ ಬೇರೆ ನಿನ್ನ ಹೆಸರಿಗೆ ಆಗಿದೆ, ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಇದ್ದೀರಾ, ಇನ್ಮೇಲೆ ನಿಮ್ಗೆ ಒಳ್ಳೆ ಟೈಮ್ ಬರುತ್ತೆ ಅಂತೆಲ್ಲ ಹೇಳಿದ್ರು. ಇನ್ನ ನೋಡಕ್ಕೆ ಅವರು ನಾಳೆನೆ ಬರ್ತಾರಂತೆ. ಅದಕ್ಕೆ ನಾನು ಜಾಸ್ತಿ ಹಣ್ಣೆಲ್ಲ ತಗೊಂಬಂದಿದ್ದೀನಿ. ಇಂಥ ಸಮಯದಲ್ಲಿ ನೀನು ಜಾಸ್ತಿ ಹಣ್ಣು ತಿನ್ಬೇಕು ಅಂತ ಡಾಕ್ಟರ್ ಹೇಳಿದಾರಲ್ವಾ, ಈಗ ಒಂದು ಹಣ್ಣು ತಿಂತ್ಯಾ? ಬೇಡ ಬೇಡ ಬೇಡ, ಸ್ವೀಟ್ ತಂದಿದ್ದೀನಿ ನಿನಗೆ ಇಷ್ಟವಾದ ಸ್ವೀಟು, ಮೊದಲು ಸ್ವೀಟ್ ತಿನ್ನು. ಅರ್ಚನಾ, ಯಾಕೆ ಅಳ್ತಿದ್ಯಾ? ಸ್ವೀಟ್ ತಿನ್ನು. ಅಲ್ಲ ಅರ್ಚನಾ, ನಾನು ಸಂತೋಷದಿಂದ ಮಾತಾಡ್ತಾ ಇದ್ದೀನಿ, ನೀನ್ ನೋಡಿದ್ರೆ ದುಃಖದಿಂದ ಅಳ್ತಾ ಇದೆಯಲ್ಲ, ಯಾಕೆ ಏನಾಯ್ತು? ಓ, ಅರ್ಥ ಆಯ್ತು ಬಿಡು. ನಿಮ್ಮ ಅಮ್ಮ ಬಂದು ಕೂಗಾಡ್ಬಿಟ್ಟು ಹೋದ್ರಲ್ಲ, ಅದ್ರ ಬಗ್ಗೆ ತಾನೆ ನೀನು ಚಿಂತೆ ಮಾಡ್ತಾ ಇರೋದು. ನೋಡು ಅರ್ಚನ, ನೀನದನ್ನ ದೊಡ್ಡದು ಮಾಡಬಾರ್ದು. ಇಷ್ಟಕ್ಕೆ ಅವ್ರು ಬೇರೆ ಯಾರು ಅಲ್ವಲ್ಲ, ನಿನ್ನ ಅಮ್ಮ ತಾನೆ ನಿನ್ನನ್ನು ಬೈದ್ಬಿಟ್ಟು ಹೋಗಿದ್ದು. ನಮ್ಮಅಮ್ಮ ನನಗ್ ಬೈದ್ಬಿಟ್ಟು ಹೋದ್ರು ಅಂತಾನೆ ನಾನು ಅಳ್ತಿರೋದು. ನನಗೆ ಆಶ್ಚರ್ಯ ಆಗ್ತಿದೆ ಅರ್ಚನ, ಆವತ್ತು ನೀನೇ ಹೇಳಿದ್ದೆ ಅವರು ನಮ್ಮಅಮ್ಮನೇ ಅಲ್ಲ, ಅದು ನನ್ನ ತವರು ಮನೆನೇ ಅಲ್ಲ ಅಂತ. ನಾನೇ ನಿನ್ನ ಜಗತ್ತು ಅಂತಿದ್ದವಳು, ಇವತ್ತು ಅಮ್ಮ ಬಂದ್ಬಿಟ್ಟು ಬೈದು ಹೋದ್ರು ಅಂತ ಹೀಗೆ ಅಳ್ತಾ ಕೂತಿದೆಯಲ್ಲ. ಏನೇ ಆದ್ರೂ ತಾಯಿ ಮಗಳ ಪ್ರೀತಿ ಯಾವತ್ತೂ ಇದ್ದೇ ಇರುತ್ತೆ. ಚಿಂತೆ ಮಾಡಬೇಡ ಅರ್ಚನಾ, ನೀನು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೀಯೋ ಅವರು ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ಇವತ್ತೇನೋ ಕೋಪದಲ್ಲಿ ಮಾತಾಡಿಬಿಟ್ಟು ಹೋಗಿದ್ದಾರೆ. ನೋಡು, ನೀನೀಗ ಹೇಗೆ ನೊಂದ್ಕೊಂಡಿದ್ಯೋ ಇದೇ ರೀತಿ ಅವರು ಕೂಡ ನೊಂದ್ಕೊಂಡಿರ್ತಾರೆ. ಆದಷ್ಟು ಬೇಗ ಅವರು ರಾಜಿ ಆಗ್ತಾರೆ. ಇವತ್ತು ಎಂತ ದಿನ, ನಾವೆಷ್ಟು ಸಂತೋಷವಾಗಿರ್ಬೇಕಾದ ದಿನ. ಇದನ್ನಕ್ಕೋಸ್ಕರ ನಾವೆಷ್ಟು ಕಾಯ್ತಿದ್ವಿ. ನಮ್ಗೆ ಅವಮಾನ ಮಾಡಿದ್ರ ಮುಂದೆ ನಾವು ಅಪ್ಪ ಅಮ್ಮ ಅನ್ನಿಸ್ಕೋಬೇಕು ಅಂತ ಇಷ್ಟು ಆಸೆಯಿಂದ ಇಷ್ಟು ತಿಂದಿಂದ ನಾವು ಕಾಯ್ತಿದ್ವಿ. ಅದು ನಿನಗೂ ಗೊತ್ತು ತಾನೆ. ಅದಕ್ಕೆ ಅಲ್ವಾ ಅತ್ತೆ ನಾಟಿ ವೈದ್ಯರ ತ ಕರ್ಕೊಂಡು ಹೋಗಿ ಔಷಧಿ ಕೊಡ್ಸಿದ್ರು. ದೇವರ ದಯದಿಂದ ಈಗ ನಮ್ಮ ಆಸೆ ಈಡೇರ್ತಿದೆ. ನನ್ ಗರ್ಭಿಣಿ ಆಗಿದ್ದೀನಿ ಅಂತ ಗೊತ್ತಾದಾಗ, ಅಮ್ಮ ಬಂದು ಮನೆ ಮುಂದೆ ನಿಂತಾಗ, ಆ ದೇವರೇ ಬಂದು ಮನೆ ಮುಂದೆ ನಿಂತಿದ್ದಾರೆ ಅನ್ನಷ್ಟು ಸಂತೋಷ ಆಯ್ತು ನನ್ಗೆ. ಇದಕ್ ಮುಂಚೆ ನನ್ಗವ್ರ ಮೇಲೆ ಎಷ್ಟೇ ಕೋಪ ಇದ್ರು ಕೂಡ ನಾನ್ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ, ನನ್ನ ತಾಯಿನ ನೋಡಿ ನನ್ಗೆಲ್ಲ ಕೋಪನೂ ಹೊರಟೋಯ್ತು. ಓಡೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳೋ ಅಷ್ಟರಲ್ಲಿ ಹೇಗೆಲ್ಲ ಮಾತಾಡಿದ್ರು ಅಂತ ನೀನೆ ನೋಡಿದ್ಯಲ್ಲ. ನಾನು ಗರ್ಭಿಣಾಗಿದ್ದೀನಿ ಅಂತ ಕೂಡ ತಿಳ್ಕೊಳ್ಳೆ. ಇನ್ಮೇಲೆ ನೀನ್ ಸತ್ರೆ ನಾನ್ ಬರೋದಿಲ್ಲ, ನಾನ್ ಸತ್ರ ನೀನ್ ಬರಬೇಡ ಅಂತ ಹೇಳಿ ಹೊರಟೋದ್ರಲ್ಲ, ಅದು ನನಗೆ ತುಂಬಾ ನೋವಾಗ್ತಿರೋದು. ಅವ್ರು ಹೇಳಿತ್ತು ನಮ್ಮ ಮಗುನ ಬಾಧಿಸುತ್ತೇನೋ ಅಂತ, ನನಗ್ ಭಯ ಆಗ್ತಿದೆ. ನನ್ ಸಂತೋಷ ಪಟ್ಟು ಮರು ಕ್ಷಣನೇ ಅದೇವ್ರ ದುಃಖ ಕೊಟ್ಬಿಟ್ಟ. ನನ್ನ ಹಣೆ ಬರ ಯಾಕೆ? ಅರ್ಚನಾ, ಅರ್ಚನಾ, ಅಳಬೇಡ ಅರ್ಚನಾ, ಅರ್ಚನಾ ಸಮಾಧಾನ ಮಾಡ್ಕೋ. ಅರ್ಚನಾ ಅಳಬಾರ್ದು. ನೋಡು, ಅವರು ದೊಡ್ಡವರು, ಏನೋ ಕೋಪದಲ್ಲಿ ಮಾತಾಡಿದ್ರು ಅಂತ ನೀನು ಹೀಗೆ ಅಳ್ತಾ ಕೂತ್ರೆ ಹೇಗೆ? ನಾವು ತಪ್ಪು ಮಾಡದೇ ಇದ್ದಾಗ ಯಾರು ಏನೇ ಶಾಪ ಹಾಕಿದ್ರು ಅದು ನಮಗೆ ತಟ್ಟಲ್ಲ. ಅವರು ಅಂದಿದ್ದನ್ನೇ ಮನಸ್ಸಲ್ಲಿಟ್ಕೊಂಡು ನೀನು ಅಳಬೇಡ. ನೋಡು, ಇಂಥ ಸಮಯದಲ್ಲಿ ನೀನು ಸಂತೋಷವಾಗಿರಬೇಕು, ಅದನ್ನು ಬಿಟ್ಟು ಅಳ್ತಾ ಇದೆಯಲ್ಲ, ಇದರಿಂದ ಹುಟ್ಟು ಮಗುಗೆ ತೊಂದರೆ ಆಗುತ್ತೆ. ಅರ್ಚನಾ ದಯವಿಟ್ಟು ನನ್ನ ಮಾತು ಕೇಳು, ಅಳಬೇಡ. ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವು ಅಂದ್ಕೊಳ್ಳದೆ ಇರೋದು ದಿಢೀರ್ ಅಂತ ನಡೆಯುತ್ತಲ್ಲ, ಅದೇ ಜೀವನ ಅರ್ಚನಾ. ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಸಂತೋಷವಾಗಿದ್ದೆ, ಆಮೇಲೆ
ನಿನ್ ಮನಸ್ಸಿಗೆ ನೋವಾಯ್ತು, ಈಗ ಅಳ್ತಾ ಇದೀಯ. ಸಂತೋಷ ದುಃಖ ಎರಡನ್ನು ಸಮಾನವಾಗಿ ಸ್ವೀಕರಿಸಿದ್ರೇನೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರೋಕ್ ಸಾಧ್ಯ ಅರ್ಚನಾ. ಪ್ರಿಯ ವಿಷಯನ ಇಲ್ಲಿಗೆ ಮರ್ತ್ಬಿಡು, ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ ನಾನು ನಿನ್ನ ಹತ್ರ ಹೇಳಿದೆ ತಾನೆ, ಮತ್ತೆ ನಮ್ಮನೆಯ ಹತ್ರ ಹೇಳಿದೆ. ಅದು ಒಬ್ಬ ಕೆಟ್ಟವನ ಜೊತೆ ಓಡಾಡ್ತಾ ಇದ್ದಾಳಲ್ಲ, ಅವಳ ಜೀವನ ಅನ್ಯಾಯವಾಗಿ ಹಾಳಾಗುತ್ತಲ್ಲ ಅಂತ ನನ್ನ ಮನಸ್ಸು ತಡೀಲಾರ್ದೆ ಹೇಳ್ಬಿಟ್ಟೆ. ಆದ್ರೆ ಅದು ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ದೊಡ್ಡಮಾವ ಹೇಳ್ದಾಗೆ ಬೇರೆಯವ್ರ ಜೀವನದ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ನಮ್ ಜೀವನದ ಬಗ್ಗೆ ನಾವು ಚಿಂತೆ ಮಾಡೋಣ. ನಮ್ಗೆ ನಮ್ದು ಅಂತ ಒಬ್ಬ ವಾರಸ್ತಾರ ಬರ್ತಿದ್ದಾನೆ, ನಾವು ನಮ್ಗೋಸ್ಕರ ಬದುಕೋಣ. ಸರಿ, ಪ್ರಯತ್ನ ಪಡ್ತೀನಿ ಅರ್ಚನಾ. ಆದ್ರೆ ಯಾರು ಹೇಗಾದ್ರೂ ಹಾಳಾಗೋಗ್ಲಿ ಅಂತ ನನ್ನ ಕೈಲಿ ಸುಮ್ಮನೆ ಇರೋಕೆ ಆಗೋದಿಲ್ಲ. ನಾವು ಯಾರಿಗೂ ಕೆಟ್ಟದನ್ನ ಬಯಸ್ದವರಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಸೆ ಪಡೋರು ನಾವು. ನಮ್ಮ ಈ ಒಳ್ಳೆತನನೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುನ ಕಾಪಾಡುತ್ತೆ ಅರ್ಚನಾ. ನೀನೇನು ಭಯ ಪಡಬೇಡ, ಅರ್ಥ ಆಯ್ತಾ? ತಗೋ ಸ್ವೀಟ್ ತಿನ್ನು. ಸರಿ, ನೀನು ಊಟಕ್ಕೆ ರೆಡಿ ಮಾಡು, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ.